ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಮುದ್ರೆ ಬಸವನ ಆರಾಧನೆ ನಡೆಯಿತು. ಈ ಕಾರ್ಯಕ್ರಮವನ್ನು ಕುರಿತು ಶ್ರೀ 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 ರುದ್ರಮುನಿ ಸ್ವಾಮಿಯವರು, ನಿರಂಜನ ಪೀಠ ಮಾಡಾಳು, ಮುದ್ರೆ ಹಾಕಿದ ಬಸವನಿಗೆ ಯಾವುದೇ ಜಾತಿ ಇರಲಿಲ್ಲ, ಎಸ್ಸಿ ಎಸ್ಟಿ ಲಿಂಗಾಯತ ಕುರುಬ ಅಲ್ಪಸಂಖ್ಯಾತರು, ಬಸವನಿಗೆ ಯಾವುದೇ ಜಾತಿ ಇರಲಿ, ಬಸವ ಯಾರ ಮನೆಯಲ್ಲೂ ಮೇವು ಮತ್ತು ನೀರು ಆಹಾರವನ್ನು ಕೊಟ್ಟರೂ ತಿಂದು ಜೀವನ ನಡೆಸುತ್ತಿತ್ತು. ಬಸವನಿಗೆ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಈ ಭೂಮಿ ಮೇಲೆ ಒಬ್ಬ ರೈತನ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ ಭತ್ತವನ್ನು ಬಿತ್ತನೆ ಮಾಡುತ್ತಾನೆ. ಬಿತ್ತನೆ ಮಾಡಿ ಹಾಕಿದ ಪೈರು ರೈತನಿಗೆ ಸಿಕ್ಕಿದಾಗ ಆ ಭತ್ತವನ್ನು ಅಕ್ಕಿ ಮಾಡಿ ಅನ್ನವನ್ನು ಮಾಡಿ ಎಷ್ಟು ಸಂತೋಷವಾಗುತ್ತದೆ! ಅದರ ಅನುಭವ ಯಾವುದೇ ಮನುಷ್ಯನಾಗಲಿ ಪರಿವರ್ತನೆಯಾಗುವುದು ಇದು ಸತ್ಯ ಎಂದು ಮಾತನಾಡಿದರು. ಸೋಮಣ್ಣನವರು ಈ ಸಭೆಯನ್ನು ಕುರಿತು ಮಾತನಾಡಿದರು. ನಿವೃತ್ತ ಶಿಕ್ಷಕರು ಕೂಡ ಈ ಸಭೆಯನ್ನು ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಯುವಕರು, ಮಹಿಳೆಯರು, ಎಲ್ಲ ಜನಪ್ರತಿನಿಧಿಗಳು ಮತ್ತು ಅಕ್ಕಪಕ್ಕದ ಹಳ್ಳಿಯಿಂದ ಭಕ್ತಾದಿಗಳು ಸೇರಿದ್ದರು. ಹಾಸನ್ ವರದಿಗಾರರು ಕೆಎಚ್ ಉಲಿಯಪ್ಪ. ಕಾಯ ತೋರಿ ಸಮಸ್ತ ಭಕ್ತನಿ ಕಾಯವನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗಮನು ಶರಣ ಸತಿ ಲಿಂಗಪತೇ ಶುಣಸ್ತರ ಪರಬ್ರಹ್ಮಣ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಆ ಬಸವ ಯಾವ ರೀತಿ ಬದುಕಿತ್ತು ಅಂತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ಪ್ರೀತಿ ವಿಶ್ವಾಸವನ್ನ ತುಂಬಿತ್ತು ಅಂತಕ್ಕಂಥದ್ದು ಕಾಣ್ತಕ್ಕಂಥದ್ದು. ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ವಿಗ್ರಹ ಆಗ್ತದೆ, ಒಂದು ವಸ್ತುವಿಗೆ ಸಂಸ್ಕಾರ ಕೊಟ್ಟರೆ ಒಂದು ಉನ್ನತ ಮಟ್ಟದ ಆ ಕಾಯಕ ಆಗ್ತದೆ. ನಿಮಗೆ ಎಲ್ಲರಿಗೂ ಸಹ ಗೊತ್ತಾಗಬೇಕು ಅಂದರೆ ನೀವೆಲ್ಲ ಪ್ರಸಾದ ಮಾಡ್ತೀರಿ, ಅನ್ನ ಊಟ ಮಾಡ್ತೀರಲ್ವಾ, ಅದು ಅನ್ನಕ್ಕೆ ಸಂಸ್ಕಾರ ಅಂತತ್ವಕ್ಕೆ ಕೊಡ್ತ ಬರ್ತದೆ. ರೈತರು ಭತ್ತವನ್ನ ಬೆಳೆದಿರ್ತಾನೆ, ಆ ಭತ್ತ ತಿನ್ನೋದಿಕ್ಕಾಗ್ತದ? ಆಗೋದಿಲ್ಲ. ಸಂಸ್ಕಾರ ಅಂದರೆ ಬದಲಾವಣೆ ಅಂತ. ಆ ಭತ್ತಕ್ಕೆ ಸಂಸ್ಕಾರವನ್ನು ಕೊಡ್ತಾರೆ, ಅದು ಅಕ್ಕಿಯಾಗಿ ಪರಿವರ್ತನೆಯನ್ನು ಕೊಡ್ತಾರೆ. ಮತ್ತು ಅಕ್ಕಿಯನ್ನು ತಿನ್ನಕ್ಕಾಗ್ತಾ ಇಲ್ಲ, ಅದಕ್ಕೆ ಮತ್ತೆ ಸಂಸ್ಕಾರ ಕೊಡ್ತಾರೆ. ಆ ಅಕ್ಕಿಯನ್ನು ಬೇಯಿಸಿ ಅದನ್ನು ಹದವಾಗಿ ಮಾಡ್ತಕ್ಕಂಥದ್ದು. ನೋಡ್ರಿ, ಅಕ್ಕಿಯನ್ನು ಬೇಯಿಸ್ಬೇಕಾದ್ರೆ ಎಲ್ಲರ ಜಾಸ್ತಿ ಬೇಯಿಸಿರೇನ ಅಂತಾರೆ, ಗಿಂಜಾತು ಅಂತಾರೆ. ಸ್ವಲ್ಪ ಕಮ್ಮಿ ಬೇಯಿಸಿದ್ರೆ ಮುಳ್ಳಕ್ಕಿ ಆಯ್ತು, ಕಡೆ ಮುಳ್ಳಕ್ಕಿ ಯೋಗ್ಯತೆ ಇಲ್ಲ ಅಂತ. ಅದು ತಾಯಂದ್ರಿಗೆ ಗೊತ್ತಿರ್ತದೆ, ಬೇಯಿಸ್ಬೇಕಾದ್ರೆ ಅದನ್ನು ಹದವಾಗಿ ಬೇಯಿಸ್ಬೇಕು. ಆ ಹದವಾಗಿ ಆ ಸಂಸ್ಕಾರವನ್ನು ಕೊಟ್ಟರೆ ನಮಗೆ ತಿನ್ನಕ್ಕೆ ಯೋಗ್ಯವಾದ ಪ್ರಸಾದ ಆಗ್ತದೆ. ಅದು ನಮ್ಮ ಶಕ್ತಿಯನ್ನು ತುಂಬತಕ್ಕಂಥದ್ದು. ಇಲ್ಲಿ ಸೇರಿರ್ತಕ್ಕಂಥ ಜನಗಳೇ ಸಾಕ್ಷಿ. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಗುಣವನ್ನು ಅಳೆಯಬೇಕು ಅಂದರೆ ಅವ್ನು ಮರಣದಲ್ಲಿ ಅಳಿಬೇಕು ಅಂತ. ಮರಣದಲ್ಲಿ ಎಷ್ಟು ಜನ ಸೇರ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಹಂಗೆ ಬಸವ ಅದು ಸಣ್ಣದ್ರಿಂದ ಬೆಳೆದು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ. ನೋಡ್ರಿ, ಆ ಬಸವ ಯಾವ ಜಾತಿ ಅಂತ ಗೊತ್ತಾ? ಬಸವ ಯಾವ ಜಾತಿ ಅಂತ ಗೊತ್ತಾ ನಿಮಗೆ? ಯಾರಿಗೂ ಗೊತ್ತಿಲ್ಲ. ಎಲ್ಲರ ಮನೆಗೆ ಹೋಗ್ತದೆ, ಎಲ್ಲಾರು ಪ್ರಸಾದ ನೀವೇನು ಊಟ ಕೊಡ್ತೀರ ಅದು ತಿಂತದೆ ಮಾಡ್ತದೆ. ಇದು ಎಷ್ಟಿಂದ ಏನಾರ ಬಿಡುತ್ತಾ? ಇಲ್ಲ ಇವ್ ಲಿಂಗಾಯತ್ರನು ಅಂತ ಬಿಡುತ್ತಾ? ಇಲ್ಲ ಇವ್ ಕುರುಬ್ರನು ಅಂತ ಏನಾರ ಭೇದ ಮಾಡುತ್ತಾ? ಯಾವ ಭೇದ ಇಲ್ಲ ದೇವ್ರುಗಳಲ್ಲಿ. ಆ ಭೇದ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ಆ ಬಸವ ಇವತ್ತು ನಿಮ್ಮ ಊರಿನ ಗ್ರಾಮದಲ್ಲಿ ಬೆಳೆದು ಇವತ್ತು ಅದು ಶಿವೈಕ್ಯವನ್ನ ಹೊಂದಿರ್ತಕ್ಕಂಥದ್ದು. ಆ ಬಸಪ್ಪನ ಪ್ರೀತಿಗೆ ವಿಶ್ವಾಸಕ್ಕೆ ನೀವೆಲ್ಲರೂ ಸಹ ಸಾಕ್ಷಿಭೂತರಾಗಿದೆ. ನೀವೆಲ್ಲರಿಗೂ ಬಂದರೆ ಮೂತ್ರವನ್ನ ಚಿಂಪಡಿಸಿ ಒಳಕರ್ತಕ್ಕಂಥದ್ದು ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅದು ಯಾವುದು? ಅದು ಇಟ್ಟರೆ ಸಗಣಿನೂ ಪವಿತ್ರ, ಗಂಜು ಪವಿತ್ರ, ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶನೂ ಪವಿತ್ರವಾಗಿರ್ತಕ್ಕಂಥದ್ದು. ಆ ಪವಿತ್ರತೆಯನ್ನ ಕಾಪಾಡಿಕೊಂಡು ಎಲ್ಲರಿಗೂ ಸಹ ಒಳ್ಳೆಯದನ್ನ ಉಂಟು ಮಾಡ್ತಕ್ಕಂಥ ಬಸವದ ಪ್ರೀತಿಗೆ ನೀವೆಲ್ಲರೂ ಸಹ ಪಾತ್ರರಾಗಿದ್ದೀರಿ. ಅದೇ ರೀತಿಯಾಗಿ ನೀವು ಸಹ ಅಂತಂತವಾಗಿ ಸಂಸ್ಕಾರ ಹುಟ್ಟುವಂತಹ ಮಕ್ಕಳನ್ನ ಬೆಳೆಸಿದ್ರೆ ಅವರು ಸಹ ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಿ ನಾಲ್ಕಾರು ಜನಕ್ಕೆ ಬೇಕಾದಂತಹ ವ್ಯಕ್ತಿಯಾಗಿ ಬದುಕ್ತಕ್ಕಂತಹದ್ದಾಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಬದುಕ್ತಕ್ಕಂಥದ್ದಾಗಬೇಕು. ನಿರೀಕ್ಷಿತವಾಗಿ ಮತ್ತು ನಾವು ನಮ್ಮ
ಕೈಲಾಸವಾಗಿ ಆದ ದಿನವೇ ನಾವು ಮನಸ್ಸಿನಲ್ಲಿ ಹಚ್ಚಬೇಕಾಗಿತ್ತು. ಅವರು ಅವ್ರಿಗೆ ಯಾರಿಗೂ ಅಡಿಗೆ ಇಲ್ಲ. ನಾವು ಅವರು ಆ ದೇವಸ್ಥಾನದ ಒಂದು ಮಧ್ಯವಾಗಿತ್ತು. ಎಲ್ಲರೂ ಸಹ ಅದು ಸಂಜೆ ಆ ಬಸವ ಪ್ರಾಣವನ್ನು ಸಮಯದ 5 ಗಂಟೆ ಮೇಲಾಗಿತ್ತು. ಈಗ ಅದನ್ನ ಇಟ್ಕೊಳ್ಳೋ ಸ್ಥಿತಿನೇ ಇರಲಿಲ್ಲ. ನಾವು ಒಂದು ದಿನ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬಸವಣ್ಣನನ್ನು ನಾವು ಇಟ್ಕೊಂಡು ನಾಳೆ ಇದು ಮಾಡೋಂಥ ಒಂದು ಸ್ಥಿತಿನೇ ಇರಲಿಲ್ಲ ಅದು. ಹಾಗಾಗಿ ನಾವು ಅವತ್ತೇ ಅದನ್ನು ಮುಗಿಸ್ಬೇಕಾಗಿತ್ತು. ಅವರ ಒಂದು ಶವ ಸಂಸ್ಕಾರವನ್ನು ಅದರ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಅದನ್ನು ಆತಾತ್ವವಾಗಿ ಮುಗಿಸಿದ್ದಾಯಿತು. ಅದನ್ನು ಅವತ್ತು ಸ್ವಾಮೀಜಿಯವರನ್ನು ಕಳಿಸಿ ಮಾಡಿದ್ದಕ್ಕೆ ಬೆಂಗಳೂರು ಬಹಳ ಉಚಿತ. ಅದರಾಗೂ ಎಸ್ಪೆಷಲಿ ನಮ್ಮ ಯುವಕರ ತಂಡದಲ್ಲಿ ಮೈಕ್ ಸೆಟ್ ಮಾಯಣ್ಣ ಮತ್ತು ನಾಗಣ್ಣ ಕೆಲವು ಶಿವಣ್ಣ ಇವರೆಲ್ಲ ಸೇರಿಕೊಂಡು ಭಾಳ ವಿಜೃಂಭಣೆಯಿಂದ ಒಂದು ಊಟ ಹಾಕಬೇಕು ಅಂತೇಳಿ ಒಂದು ಇವತ್ತಿನ ನಿರ್ಧಾರ ಮಾಡಿ ಎಲ್ಲ ಜನಗಳ ಹತ್ರ ಇದು ಮಾಡ್ಕೊಂಡು ಸಹಾಯ ತಗೊಂಡು ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಊಟ ಮಾಡಬೇಕು. ಬಸವಣ್ಣನವರ ಭಕ್ತಿ ಇದಕ್ಕೆ ಮೆಚ್ಚಿ ನಾವೆಲ್ಲರೂ ಅವರಿಗೆ ಒಳ್ಳೇದಾಗಲಿ, ಇದಕ್ಕೆ ಶ್ರಮಿಸ್ತಕ್ಕಂಥ ಎಲ್ಲ ಯುವಕರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಗುರುಗಳಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ತಮ್ಮೆಲ್ಲರಿಗೂ ಎಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಪ್ರಸಾದ ಅಂತೇಳಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೆ.